ನಾಡಹಬ್ಬ ದಸರಾಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಇರಬೇಕಾದ್ರೆ ಸಕಲ ಸಿದ್ಧತೆಗಳನ್ನ ಅಲ್ಲಿ ಜೋರಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜವಂಶಸ್ಥೆಯಾಗಿರುವ ಪ್ರಮೋದಾ ದೇವಿ ಅವರಿಗೂ ಕೂಡ ಸಾಂಪ್ರದಾಯಿಕವಾಗಿ ಆಹ್ವಾನ ನೀಡಲಾಗಿದೆ. ನಾಡಹಬ್ಬ ದಸರಾಗೆ ರಾಜವಂಶಸ್ಥರಿಲ್ಲದೆ ಕಳೆ ಕಟ್ಟೋದಿಲ್ಲ, ಜೊತೆಗೆ ಅವರಿಲ್ಲದೆ ಕಾರ್ಯಕ್ರಮಕ್ಕೆ ಚಾಲನೆ ಸಹ ಕೊಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸಾಂಪ್ರದಾಯಿಕವಾಗಿ ಸರ್ಕಾರದ ವತಿಯಿಂದ ಅರಮನೆಯಲ್ಲಿರುವಂತಹ ಪ್ರಮೋದಾ ದೇವಿ ಅವರ ನಿವಾಸಕ್ಕೆ ತೆರಳಿ ಆಹ್ವಾನ ಪತ್ರವನ್ನ ನೀಡಲಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಈ ದೃಶ್ಯಗಳು ಅನ್ನೋದನ್ನ ನೋಡೋಣ. ನಿಸಾದಬಾಗ್ ಆವರಣದಲ್ಲಿರುವ ಗಾಜಿನ ಮನೆಯ ಒಳಗಡೆ ಪ್ರಜಾಪ್ರಭುತ್ವ ನಡೆದು ಬಂದ ದಾರಿಯ ಪರಿಕಲ್ಪನೆಯನ್ನು ಹೂವುಗಳಿಂದ ಅಲಂಕರಿಸಲಾಗುವುದು. ಪ್ರಜಾಪ್ರಭುತ್ವ ನಡೆದು ಬಂದ ದಾರಿ ಅಂದರೆ ಯಾವ್ಯಾವ ಕಾಲದಲ್ಲಿ 2500 ವರ್ಷದಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವ ಇತ್ತಲ್ಲ, ಬಸವಣ್ಣ ಕಾಲದಲ್ಲಿ ಅನುಭವ ಮಂಟಪ ಇತ್ತು, ಆಮೇಲೆ ಫ್ರೀಡಮ್ ಮೂವ್ಮೆಂಟ್ ಆದಾಗ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ರಚನೆಯಾಗಿ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ದೊಡ್ಡ ರಾಷ್ಟ್ರ ಭಾರತ ದೇಶ ಅನ್ನೋದನ್ನ ಪ್ರತಿಬಿಂಬಿಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ಅವಶ್ಯಕತೆ ಅಸ್ತಿತ್ವ ಜನಸಾಮಾನ್ಯರಿಗೆ ಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡೋದಕ್ಕೆ ಫಲಪುಷ್ಪ ಪ್ರದರ್ಶನ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೀವಿ. ಅದೊಂದು ಐತಿಹಾಸಿಕವಾದಂಥ ವಿಷಯ. ಆಮೇಲೆ ಮಹಾತ್ಮ ಗಾಂಧೀಜಿ ಮೊದಲ ಸಂಸ್ಥೆ ಪ್ರಮುಖ ಸಂಸ್ಥರಾಗು ಅಂಬೇಡ್ಕರ್ ಅವರ ಪುತ್ಥಳಿ ಇರುವಂಥ ದೃಶ್ಯಗಳನ್ನು ಸಿದ್ಧಪಡಿಸಲಾಗ್ತಿದೆ. ಮಹಾತ್ಮ ಫುಲೆ ಅವರು ಸಾವಿತ್ರಿ ಫುಲೆಯವರ ಪುತ್ಥಳಿ, ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಾವಿತ್ರಿ ಬಾಯಿ ಫುಲೆ ಇವರಿಗೆ ಗೌರವ ತೋರಿಸಿದ್ರೆ ಅವರ ಹೂವಿನ ಪುತ್ಥಳಿಯನ್ನು ಕುಪ್ಪಣ್ಣ ಪಾರ್ಕ್ನಲ್ಲಿ ನಿರ್ಮಿಸಲಾಗುವುದು. ಮೊದಲನೇ ಭಾರತದ ಮಹಿಳೆಯನ್ನೇ ಮೊದಲನೇ ಮಹಿಳಾ ಗ್ರ್ಯಾಜುಯೇಟ್ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟು ಹೆಣ್ಣು ಮಕ್ಕಳಿಗೆ ಮತ್ತು ಸಹೋದರರಿಗೆ ಅಪಮಾನವನ್ನು ಸಹಿಸಿ ನುಂಗಿಕೊಂಡು ಅದಕ್ಕೆ ಎದುರದೇ ಧೈರ್ಯವಾಗಿ ನಿಂತು ಶಿಕ್ಷಣವನ್ನು ಕೊಟ್ಟಂಥ ಮಹಾನ್ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯವರು ಅವ್ರದ್ದು ಇರ್ತದೆ. ಆಮೇಲೆ ಜೈ ಜವಾನ್ ಜೈ ಕಿಸಾನ್ ಇರುತ್ತೆ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಇದ್ದಾವೆ. ಸುವರ್ಣ ಕರ್ನಾಟಕ ಸಮರ 50 ವರ್ಷ ಸಂಕೇತ ಅಧಿಕೃತ ಲೋಗೋವನ್ನು ಆ ಹೂವಿನಿಂದ ಬಿಡಿಸಲಾಗುತ್ತೆ. ಕೆಂಪು ಪಾರಿವಾಳ ಮಕ್ಕಾಸು ಆ ಪಾರಿವಾಳ ಕೆಂಪು ಮೆಣಸಿನಕಾಯಿಂದ ಕೆಂಪು ಮೆಣಸಿನಕಾಯಿ ಕೆಂಪಿಗೆ ತಿನ್ಬಿಡೋಕ್ಕಾಗಲ್ಲ ಪಾರಿವಾಳನ ತೋರಿಸ್ತಾರೆ. ಆಮೇಲೆ ತೋಟದ ಸ್ಪರ್ಧೆಗಳಿರ್ತವೆ, ಸ್ಪರ್ಧೆ ಮಾಡಿದ್ದೀವಿ. ವಿದ್ಯಾಸಂಸ್ಥೆಗಳು, ವಿವಿಧ ಕಾರ್ಖಾನೆಗಳು, ಕಚೇರಿಗಳು, ಆಸ್ಪತ್ರೆ ಅಪಾರ್ಟ್ಮೆಂಟು, ಎನ್ ಜಿ ಒ ಸಂಸ್ಥೆಗಳು, ಇನ್ನು ತೋಟಗಳ ಸಂಬಂಧಿಸಿದ 150 ಅರ್ಜಿಗಳು ಸಿಗೋದು. ತೀರ್ಪುಗಾರರು 27 ಸೆಪ್ಟೆಂಬರ್ 20 ಆಯಾ ಸ್ಥಳಕ್ಕೆ ಭೇಟಿ ನೀಡಿ ವಿಜೇತರ ಸ್ಪರ್ಧೆ ಮಾಡಿದ್ದಾರೆ ಗಾರ್ಡನಿಂಗ್ ಬಗ್ಗೆ. ಅದೆಲ್ಲ ಎಲ್ಲೆಲ್ಲಿ ಮಾಡಿದ್ದಾರೆ ಅಪಾರ್ಟ್ಮೆಂಟು ಅಥವಾ ಆಫೀಸ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಸ್ವತಃ ಅವರೇ ವಿಸಿಟ್ ಮಾಡಿ ನೋಡ್ಕೊಬಂದು ತೀರ್ಪುಗಾರರು ಯಾವ್ದು ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ಅಂತೇಳಿ ಬಹುಮಾನ ಕೊಡ್ತಾರೆ. ಅಷ್ಟೇ ನೋಡಪ್ಪ, ಇದು ಸುಮಾರು 10 ದಿನಗಳ ಕಾಲ ರಸಮಂಜರಿ ಸಸಂಗೀತ ಅಲ್ಲೂ ನಡೀತದೆ ಕಲ್ಚರಲ್ ಪ್ರೋಗ್ರಾಮ್ಸು. ಸೊ ಇದು ಫಲಪುಷ್ಪ ಪ್ರದರ್ಶನ ಸಂಬಂಧಪಟ್ಟಾಗೆ ಅದು ಒಂದು ಸೊಸೈಟಿ ಇದೆ, ಸೊಸೈಟಿಯವರು ನಿಂತ್ಕೊಂಡು ಸರ್ಕಾರದ ಜೊತೆ ಸೇರಿ ಈ ಕಾರ್ಯಕ್ರಮ ನಡೆಸ್ತಾರೆ.
ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.